ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಪೂಜೆ ಮಾಡಿಕೊಂಡು ಇವಾಗ ಬಂದು ಕೂತ್ಕೊಂಡಿದ್ದೀನಿ. ರೀತಿನ ನೋಡಿ, ಹಣೆ ತುಂಬ ಹಿಂಗೆ ಕುಂಕುಮ ಇಕ್ಕೊಂಬಂದಿದ್ದಾಳೆ. ಪಾಪ ಸೂರಿ ಬೇಡ ಬೇಡ ಅಂದರು, ಅಳ್ತಾ ಇದ್ದಾರೆ. ಎಲ್ರಿ ನಿಮ್ಮ ಅಕ್ಕ ತೋರಿಸ್ರಿ. ರೀ ಸಾಕ ಅಳ್ತಾ ಇದ್ದೀರ ಯಾಕ್ರಿ? ರೀ ಏನಾಯ್ತ್ರಿ ಸೂರಿ? ಹೇಳ್ತಾ ಇದ್ದಾರೆ ಈರುಳ್ಳಿ ಕಟ್ ಮಾಡಿಕೊಂಡು ಏನೋ ಸ್ಪೆಷಲ್ ಮಾಡ್ತಾ ಇದ್ದಾರೆ ಇವತ್ತು. ಸೊ ಖುಷಿ ಖುಷಿಯಿಂದ ಇರೋಣ, ಖುಷಿ ಖುಷಿಯಿಂದ ಮಾತಾಡೋಣ. ಏನದು ಚಾಪೀಸು, ಕ್ರಯನ್ಸು ಎಲ್ಲ ಕೈಲಿ ಇಟ್ಕೊಂಡಿದ್ದಾಳೆ. ಆ ಮಕ್ಕ ನೋಡಿ, ಕುಂಕುಮ ಅಂದ್ರೆ ಅದೇನು ಬಲವೇ ಇಷ್ಟನೋ ಗೊತ್ತಿಲ್ಲ. ಎಲ್ಲ ಮಕ್ಕ ತುಂಬ ಬಳ್ಕೊಂಬಿಟ್ಟಿರ್ತಾಳೆ. ನಾನು ನೀಟಾಗಿ ಇಟ್ಟಿರ್ತೀನಿ, ಇಲ್ಲಿ ಇಟ್ಟಿರ್ತೀನಿ ಕರೆಕ್ಟಾಗೆ, ಆದರೂ ಹಿಂಗೆಲ್ಲ ಮಾಡಿಟ್ಕೊಂಡಿರ್ತಾಳೆ. ಇನ್ನು ಮಿತು ಅಂತೂ ಏನು ಮಾಡ್ತಿದ್ದೆ ಬಂಗಾರ ತೋರಿಸು. ಬುಕ್ಕಲ್ಲಿ ಬರಿತಾ ಇದೆಯಾ? ಏನು ಬರಿತಾ ಇದೆಯಾ? ಹಿಂದಿ ಹೋಮ್ವರ್ಕ್ ಬರಿತಾ ಇದೆಯಾ? ಯಾವುದದು? ಹಿಂದಿನೇ ಸರಿ. ಹಿಂದಿಲಿ ಏನು ಬರಿತಾ ಇದೆಯಾ? ದಾ. ಹಾಂ, ಮಿತುನು ಇವಾಗ ಹಿಂದಿ ಬರಿತಾ ಇದ್ದಾನೆ, ಹೋಮ್ವರ್ಕ್ ಬರಿತಾ ಇದ್ದಾನೆ ಅವನು, ಅವನ ಪಾಡುಗವನು. ಸರಿ ಬನ್ನಿ, ಇವಾಗ ಏನೇನಾಗುತ್ತೆ ಎಲ್ಲನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಸೂರಿ ಅಂತೂ ಪಾಪ ಅಳೋದು, ನಾನು ನೋಡೋದಕ್ಕೆ ಆಗ್ತಾ ಇಲ್ಲ ನನ್ನ ಕೈಲಿ. ಕೊಡ್ರಿ, ಹಚ್ಕೊಡ್ತೀನಿ ನಾನು. ಬನ್ನಿ, ಇವತ್ತೊಂದು ರೆಸಿಪಿ ಬಗ್ಗೆ ನಿಮಗೆ ತಿಳ್ಕೊಂಡು ಕೊಡ್ತೀನಿ. ಅದು ಯಾವುದು ಅಂತಂದರೆ, ನಿಮಗೆ ಕೇಳಿದ್ರೆ ಒಂಥರ ಇದೊಳಗು ಮಾಡ್ಬೋದಾ ಅಂತ ನಿಮಗೊಂದು ಮೈಂಡಲ್ಲಿ ಕ್ವಶನ್ ಮಾರ್ಕ್ ಕೊಟ್ಟುತ್ತೆ. ಬನ್ನಿ, ಅದು ಯಾವುದು ಗೊತ್ತಾ? ಬೇರೆ ಯಾವುದು ಅಲ್ಲ, ಈರುಳ್ಳಿ ಗೋಬಿ. ನೀವು ಕೇಳಿದ್ರೆ ಯಾರು ಅನ್ಕೋತೀರಾ ಇದು ಈರುಳ್ಳಿ ಗೋಬಿ ಮಾಡೋಕ್ಕಾಗತ್ತಾ ಅಂತ? ಮಾಡ್ಬೋದು. ಅದು ಯಾವ ರೀತಿ ಬರುತ್ತೆ, ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆ ಹೇಳ್ಕೊಂಡು ಕೊಡ್ತೀನಿ ಬನ್ನಿ. ಬನ್ನಿ, ಅದಕ್ಕೆ ಬೇಕಾಗಿರೋ ಏನೇನು ಐಟಮ್ ಬೇಕು ಅಂತ ಎಲ್ಲ ನೋಡೋಣ. ಫಸ್ಟಾಗಿ ಈರುಳ್ಳಿ ನೋಡಿ, ಈ ರೀತಿ ಮಾಮೂಲಿ ನಾವು ಕಟ್ ಮಾಡಿಕೋತೀವಲ್ಲ ಅದೇ ಥರ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿಕೊಳ್ಳಿ. ನಾನೊಂದು ಸುಮಾರು ಇಲ್ಲ ಅಂತಂದರೆ ಒಂದು 5-6 ಈರುಳ್ಳಿ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಅದಕ್ಕೆ ಬೇಕಾಗಿರೋದು ಕಾರ್ನ್ಫ್ಲೋರ್, ನಾನೊಂದು 2 ಸ್ಪೂನಷ್ಟು ತೊಗೊಂಡಿದ್ದೀನಿ ಅಷ್ಟೇ ಕಾರ್ನ್ಫ್ಲೋರ್. ತಿರ್ಗಾ ನೆಕ್ಸ್ಟು ಮೈದಾ ಹಸಿಟ್ಟು, ಇದನ್ನು ನಾನು ಒಂದು 5 ಸ್ಪೂನಷ್ಟು ತೊಗೊಂಡಿದ್ದೀನಿ. ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ, ಇದು ಟೊಮೊಟೊ ಸಾಸು, ಇದು ನಾನೇ ಮನೇಲಿ ಮಾಡ್ಕೊಂಡಿರೋ ಟೊಮೊಟೊ ಸಾಸು. ನೀವು ಮಾಡೋಕ್ಕಾಗಲಿಲ್ಲ ಅಂತಂದರೆ ಅಂಗಡೀಲಿ ಪ್ಯಾಕೆಟ್ ಇರುತ್ತೆ, ಅದನ್ನು ತೊಗೊಂಬಂದು ಯೂಸ್ ಮಾಡ್ಬೋದು. ನೆಕ್ಸ್ಟು ಅದಕ್ಕೆ ಬೇಕಾದ ಒಂಚೂರು ಕೇಸರಿ ಕಲರು, ಒಂಚೂರು ತೊಗೊಂಡಿದ್ದೀನಿ ಪ್ಯಾಕೆಟಲ್ಲಿ, ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳೋಣ. ನೆಕ್ಸ್ಟ್ ಒಂಚೂರು ಖಾರದ ಪುಡಿ, ಒಂಚೂರು ಧನಿಯಾ ಪುಡಿ, ಒಂದೇ ಒಂದು ಚಿಟಿಕೆ ಮೆಣಸಿನ ಪುಡಿ. ನೆಕ್ಸ್ಟು ಕಟ್ ಮಾಡಿ ಇಟ್ಕೊಂಡಿರೋಂಥ ಒಂದು 4 ಮೆಣಸಿನ್ಕಾಯಿ. ನೆಕ್ಸ್ಟು ಅದ್ರ ಜೊತೆ ರೆಡಿ ಮಾಡಿ ಇಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೊಳ್ಳೋಣ. ಬನ್ನಿ, ಇವಾಗ ಯಾವ ರೀತಿ ನಾವು ಕಲಿಸ್ಕೊಳ್ಳೋದು ಅಂತ ಫಸ್ಟು ನೋಡೋಣ. ನೋಡಿ, ಒಂದು ಬೌಲ್ ತೊಗೊಂಡಿದ್ದೀನಿ ಕಲಿಸ್ಕೊಳ್ಳೋಕ್ಕೆ, ಈರುಳ್ಳಿನ ಹಾಕ್ಕೊಳ್ಳೋಣ ಫುಲ್ಲು. ನೋಡಿ, ಈರುಳ್ಳಿ ಎಲ್ಲ ಹಾಕ್ಕೊಂಡಾಯಿತು. ಇವಾಗ ಅದೇ 1 ಸ್ಪೂನಷ್ಟು, ಅದೇ 2 ಸ್ಪೂನಷ್ಟು ತೊಗೊಂಡಿದ್ದೇನಲ್ಲ ಕಾರ್ನ್ಫ್ಲೋರ್, ಅದನ್ನು ಹಾಕ್ಕೊಳ್ಳೋಣ. ನೆಕ್ಸ್ಟು ಮೈದಾ ತೊಗೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ಳೋಣ. ಮೈದನ ನೋಡ್ಕೊಂಡು ಹಾಕ್ಕೊಳ್ಳಿ, ಆ ಒಂದು ಅದಕ್ಕೆ ಬರೋವರೆಗೂ. ಆಮೇಲೆ ಕಲಿಸ್ಕೊಳ್ಳೋಕೆ ಕರೆಕ್ಟಾಗಿ ಇರುತ್ತೆ, ಇಲ್ಲ ತುಂಬ ಗಟ್ಟಿ ಆಗ್ಬಿಡ್ತು ಅಂದರೆ ಇದಾಗ್ಬಿಡುತ್ತೆ. ಇದಕ್ಕೆ ಒಂದೇ ಒಂದು ಚೂರಷ್ಟು, ಒಂದು ಚಿಟಿಕೆ ಅಷ್ಟು ಕೇಸರಿ ಕಲರ್ ಹಾಕ್ಕೊಡಿ, ಜಾಸ್ತಿ ಬೇಡ. ನೆಕ್ಸ್ಟ್ ಬನ್ನಿ, ಇದನ್ನು ಸ್ವಲ್ಪ ಮಿಕ್ಸ್ ಮಾಡೋಣ. ಈ ರೀತಿ ಕಲಿಸ್ಕೊಂಡೆ, ಇದಕ್ಕೆ ಇನ್ನೊಂದು ಸ್ವಲ್ಪ ಮೈದಾ ಹಾಕ್ಕೊಳ್ಳೋಣ. ಮೈದಾ ಎಲ್ಲ ಹಾಕ್ಕೊಂಡು ಇದಾಯಿತು. ಇದಕ್ಕೆ ಒಂದೇ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಹಂಗೇನೆ, ಜಾಸ್ತಿನೂ ಬೇಡ, ಒಂದು ಮೀಡಿಯಮಾಗಿ ಹಾಕ್ಕೊಳ್ಳೋಣ. ಇದಕ್ಕೆ ನೀರಾಗಲಿ ಮತ್ತು ಇನ್ನೊಂದಾಗಲಿ ಏನೂ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಯಾಕಂದರೆ ಈರುಳ್ಳಿನೇ ನೀರಿನಂಶ ಇರುತ್ತೆ, ನಾವು ಅದರೊಳಗೆ ಫುಲ್ಲು ಮಿತ್ಕೋಬೇಕು. ನೋಡಿ, ಈ ರೀತಿ ಮಿತ್ಕೊಂಡಿದ್ದೀನಿ, ಸ್ವಲ್ಪ ನೆನ್ಕೊಳ್ಳಿ, ಒಂದು 2-3 ನಿಮಿಷ ಸಾಕು, ಅಷ್ಟರೊಳಗೆ ಇನ್ನೂ ಸ್ವಲ್ಪ ತೇವಾಂಶ ಜಾಸ್ತಿ ಆಗುತ್ತೆ. ಆಮೇಲೆ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಅಷ್ಟೊಳಗೆ ಅದು ಮೆತ್ಕಾಗೋ ಅಷ್ಟೊಳಗೆ ಸ್ಟವ್ ಹಚ್ಕೊಂಡು ಸ್ವಲ್ಪ ಎಣ್ಣೆಕಾಯಿ ಹಾಕೋಣ. ಜಾಸ್ತಿ ಏನು ಬೇಡ, ನಿಮಗೆ ಸ್ವಲ್ಪ ಹಾಕೊಂಡ್ರೆ ಸಾಕು.
ಸಾಕು ಇಷ್ಟೇನೆ, ಅಷ್ಟರೊಳಗೇನೆ ಆರಾಮಾಗಿ ಮಾಡ್ಕೋಬೋದು. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ, ಒಂದು 2 ನಿಮಿಷ ಎಣ್ಣೆ ಕಾಯುತ್ತೆ. ಬನ್ನಿ, ಅಷ್ಟೊತ್ತಿಗೆ ಅದನ್ನು ಮಿಕ್ಸ್ ಮಾಡಿದ್ವಲ್ಲ, ಇನ್ನೊಂದು ರೌಂಡು ಮಿಕ್ಸ್ ಮಾಡೋಣ. ನೋಡಿ ಕಲಸಿಕೊಂಡಿದ್ನಲ್ಲ, ನೋಡಿ ಈ ರೀತಿ ಸ್ಮೂತ್ ಆಗ್ಬಿಡುತ್ತೆ, ನೀರು ಬಿಟ್ಬಿಡುತ್ತೆ. ಯಾಕಂದ್ರೆ ನಾವು ಎಲೆಕೋಸಲ್ಲಿ ಮಾಡ್ತೀವಲ್ಲ, ಸೇಮ್ ಮೆಥಡನೇ, ಬೇರೆ ಥರ ಏನೂ ಇಲ್ಲ. ಆದರೆ ಅದರೊಳಗೆ ಎಲೆಕೋಸು ಹಾಕ್ತೀವಿ, ಇದರೊಳಗೆ ಈರುಳ್ಳಿ ಹಾಕ್ತೀವಿ, ಅಷ್ಟೇ ಡಿಫ್ರೆನ್ಸು. ಬನ್ನಿ, ಇವಾಗ ಎಣ್ಣೆ ಕಾಯ್ದಿರುತ್ತೆ, ಇದಕ್ಕೆ ನಾವು ಗೋಬಿ ಬಿಡ್ಕೋತೀವಲ್ಲ ಮಾಮೂಲಿನೇ, ಸೇಮ್ ಅದೇ ಥರ ಬಿಡ್ಕೊಳ್ಳೋಣ. ಎಣ್ಣೆ ಕಾಯ್ದಿದೆ, ಈ ಥರ ಚಿಕ್ಕ ಚಿಕ್ಕದಾಗಿ ತೊಗೊಂಡು ನಾವು ಮಾಮೂಲಿ ಗೋಬಿಗೆ ಬಿಡ್ತೀವಲ್ಲ ಸೇಮ್ ಮೆಥಡಲ್ಲೇ ಬಿಡ್ಕೊಳ್ಳೋಣ. ನೋಡಿ ಈ ರೀತಿ ಗೋಬಿ ಬಿಡೋರು ರೂಢಿ ಇರುತ್ತಲ್ಲ ಅವ್ರಿಗಾದರೆ ಬೇಗ ಬೇಗ ಬಿಟ್ಬಿಡ್ತಾರೆ. ನೀವು ಮನೇಲಿ ರೂಢಿ ಇಲ್ದವ್ರಿಗೆ ನಿಧಾನಕ್ಕೆ ಬಿಟ್ಕೊಂಡು ತೊಂದರೆ ಇಲ್ಲ. ಯಾಕಂತಂದರೆ ನಾವೆಲ್ಲೂ ಹೊರಗಡೆ ಹೋಗ್ಬೇಕಾಗಿಲ್ಲ, ಏನೂ ಇಲ್ಲ, ಮನೇಲೇ ಮಾಡೋದ್ರಿಂದ ನಾವು ಸ್ವಲ್ಪ ನಿಧಾನಕ್ಕೆ ಬಿಟ್ಕೊಂಡು ಮಾಡಿಕೊಂಡ್ರೆ ಆಗುತ್ತೆ, ತೊಂದರೆ ಏನಿಲ್ಲ. ನಮಗೆ ರೂಢಿ ಇದೆ, ಅದರಿಂದ ನಾನು ಬೇಗ ಬೇಗ ಬಿಡ್ತಾ ಇದ್ದೀನಿ. ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ನಾನು ಈ ರೀತಿ ಬಿಟ್ಟಿದ್ದೀನಿ ಚಿಕ್ಕ ಚಿಕ್ಕದಾಗೆ, ನಿಮಗೆ ಸೈಜ್ ತಕ್ಕನೇ ನೋಡ್ಕೊಂಡ್ಬಿಟ್ಕೊಳ್ಳಿ. ತುಂಬ ದಪ್ಪನೂ ಬಿಡೋಕೆ ಹೋಗ್ಬೇಡಿ, ಸಣ್ಣನೇ ಬಿಡಿ, ಬೇಗನೂ ಒಳಗಡೆ ಬೇಯುತ್ತೆ ಅದರಿಂದ. ಬನ್ನಿ ಬೇಯಿಸ್ಬಿಡೋಣ. ನೋಡಿ ಈ ರೀತಿ ಬೆಂದರೆ ಸಾಕು, ಸ್ವಲ್ಪ ಕಲರ್ ಚೇಂಜಸ್ ಆದರೆ ಸಾಕು, ತುಂಬ ಸೀಸು ಸಾಕು ಹೋಗ್ಬೇಡಿ. ನೋಡಿ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ. ಬನ್ನಿ ಇದಕ್ಕೆ ಮಸಾಲೆ ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಅದರೊಳಗು ಎಷ್ಟು ಸ್ಪೆಷಲಿ ಇಂಗ್ಲೀಷ್ ಅಷ್ಟು ಬರೋಲ್ಲ ಕರೆಕ್ಟಾಗಿ, ಸ್ವಲ್ಪ ಪ್ರಾಬ್ಲಮ್ಮು ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಅದರೊಳಗು ನಮ್ಮ ಮನೆಯವ್ರಿಗಂತೂ ಮನೆಯವರ ಇವಳು ಅವಳಲ್ಲ ಇವಳು ದೀಪು ಅಂತಂದ್ಬಿಟ್ಟು ಅವಳಿಗೆ ಈ ಈರುಳ್ಳಿ ಗೋಬಿ ಅಂದರೆ ಏನು, ಅದನ್ನ ಯಾವ ರೀತಿ ತಿನ್ನೋದು ಯಾವ ರೀತಿ ಮಾಡೋದು ಅಂತಲೇ ಗೊತ್ತಿಲ್ಲ. ಆದರೂ ಕುತೂಹಲ ಜಾಸ್ತಿ. ನೋಡಿ ಇವನು ಹಂಗೆ ಕಾಯ್ತಾ ಇದ್ದಾನೆ, ನೋಡೋಣ ಬನ್ನಿ. ಹಾಯ್ ಅನ್ನು ನೀಟಾಗಿ. ಹಾಯ್ ಫ್ರೆಂಡ್. ಮಸಾಲೆ ಹಾಕೋಣ, ಅದು ಯಾವ ರೀತಿ ಇದೆ ಯಾವ ರೀತಿ ಬರುತ್ತೆ ನಿಜವಾಗ್ಲೂ ಯಾವ ರೀತಿ ಟೇಸ್ಟ್ ಇರುತ್ತೆ ಅಂತ ಆಕ್ಚುಲಿ ನಂಗೆ ಗೊತ್ತಿಲ್ಲ. ಅದು ಅಲ್ದಂಗೆ ಯಾವತ್ತೂ ಕೂಡ ನಾನು ತಿಂದು ಕೂಡ ನಾನು ನೋಡಿಲ್ಲ, ನೋಡೋಣ ಯಾವ ರೀತಿ ಬರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಬನ್ನಿ ಬನ್ನಿ, ಈಗ ಸ್ಟವ್ ಹಚ್ಕೊಳ್ಳೋಣ, ಫ್ಲಿಮ್ಮಲ್ಲಿ ಇಡೋಣ ಇಡೋಣ. ಅದೇ ರೀತಿ ಒಂದು ಗ್ಲಾಸ್ ಬನ್ನಿ, ಅದಕ್ಕೆ ಒಂದು ಗ್ಲಾಸು ನೀರು ಆ್ಯಡ್ ಮಾಡೋಣ. ಒಂದು ಸ್ವಲ್ಪ ಕುದೀಲಿ, ಅದು ಕುದಿಯೋಷ್ಟು ಟೈಮ್ ಬೇಕಾಗಿಲ್ಲ ಅದಕ್ಕೆ. ನೋಡಿ ಆ ನೀರು ಹಾಕಿದ್ನಲ್ಲ, ಅದಕ್ಕೆ ಹಸಿಮೆಣಸಿನ್ಕಾಯಿ ಹಾಕಿ. ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ, ಎಣ್ಣೆ ಹಾಕ್ತಲೇ ನೀರು ಹಾಕಿದ್ದಾನೆ ಅಂತ ಇಲ್ಲ, ಅದು ನಮಗೆ ಮಸಾಲೆ ಬೇಕಾಗುತ್ತಲ್ಲ ಅದಕ್ಕೋಸ್ಕರನೇ. ನೆಕ್ಸ್ಟು ಅದರ ಜೊತೆಗೆ ನಾವು ಖಾರದ ಪುಡಿ, ಒಂಚೂರು ಧನಿಯಾ ಪುಡಿ, ಒಂದೆರಡು ಚಿಟಿಕೆ ತೊಗೊಂಡಿದ್ವಲ್ಲ ಅದನ್ನು ಮೂರು ಆ್ಯಡ್ ಮಾಡಿಬಿಡೋಣ ಅದಕ್ಕೆ. ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ಅವಶ್ಯಕತೆ ಇಲ್ಲ, ಒಂದು ಸ್ವಲ್ಪ ತೊಗೊಳೋಣ, ಯಾಕಂದರೆ ನನಗೆ ಕ್ವಾಂಟಿಟಿ ಕಮ್ಮಿ ಇರೋದ್ರಿಂದ. ನೋಡಿ ಒಂದು ಅರ್ಧ ಸ್ಪೂನಷ್ಟು ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದನ್ನು ಇದ್ರ ಜೊತೆ ನೀಟಾಗಿ ಮಿಕ್ಸ್ ಮಾಡೋಣ. ನೋಡಿ ಅದ್ರ ಜೊತೆಗೆ ಒಂದು 3 ಸ್ಪೂನ್ ಟೊಮ್ಯಾಟೊ ಸಾಸ್ ಆ್ಯಡ್ ಮಾಡೋಣ ಅದಕ್ಕೆ. ನೋಡಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗೆ. ನೋಡಿ ಅದಕ್ಕೆ 1 ಚಿಟಿಕೆ ತಪ್ಪರೆ 1-2 ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಳ್ಳಿ, ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಪೂರಿ ಕಮ್ಮಿಲೇ ಕೊಡ್ಕೊಳ್ಳಿ, ಬೇಕಾದ್ರೆ ನಿಮಗೆ ಟೊಮೆಟೊ ಸಾಸು ಬೇಕು ಅಂದರೆ 1 ಸ್ಪೂನ್ ಹಾಕ್ಕೊಳ್ಳಿ. ನನಗೆ ಬೇಕು ಟೊಮೆಟೊ ಸಾಸು, ಅದಕ್ಕೆ ಇನ್ನೂ 2 ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ಬನ್ನಿ ಇದಕ್ಕೆ ಇವಾಗ ನಾವು ಗೋಬಿ ಆ್ಯಡ್ ಮಾಡೋಣ, ಅದನ್ನು ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳೋಣ. ಯಾಕಂದರೆ ಈರುಳ್ಳಿ ಎಲ್ಲ ಮುಂಚೆನೇ ಹಾಕ್ತಾಯಿದ್ರು,
ನಾವು ಮುಂಚೆ ಹಾಕೋದು ಬೇಡ, ಲಾಸ್ಟಲ್ಲಿ ಹಾಕೋಣ. ಯಾಕಂದರೆ ಇದು ಎಲ್ಲ ಗೋಬಿ ಥರ ಅಲ್ಲ, ಮಾಮೂಲಿ ಗೋಬಿ ಏನಲ್ಲ, ಇದು ಈರುಳ್ಳಿ ಗೋಬಿ ನೋಡಿ. ಈ ರೀತಿ ಎಲ್ಲ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾವು ಗೋಬಿ ತೊಗೊಂಡಿದ್ವಲ್ಲ ಅದನ್ನ ಆ್ಯಡ್ ಮಾಡೋಣ. ಸ್ವಲ್ಪ ಚೆನ್ನಾಗಿ ಫುಲ್ ಎಲ್ಲ ಮಿಕ್ಸ್ ಮಾಡೋಣ ನೋಡಿ. ಈ ರೀತಿ ಫುಲ್ ಎಲ್ಲ ಮಿಕ್ಸ್ ಮಾಡಿಕೊಡಿ ನೋಡಿ. ಎಲ್ಲ ಸ್ವಲ್ಪ ಡ್ರೈ ಆಗೋಯ್ತು. ನಮಗೆ ಸಾಫ್ಟ್ ಬೇಕು ಅಂತಂದರೆ ಸಾಸಿಕೊಂಡಿರ್ತೀರಲ್ಲ ನೀವು, ಆ ಸಾಸ್ನ ಬೇಕಾದ್ರೆ ಹಾಕ್ಕೊಡಿ ನಿಮಗೆ, ಯಾಕಂದರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ನನಗೆ ಎಷ್ಟು ಬೇಕು ಅಷ್ಟೇ ನಾನು ಕರೆಕ್ಟಾಗಿ ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರ. ಯಾಕಂದರೆ ನಮ್ಮ ಮನೇಲಿ ಇರೋದೇ ನಾವು 3 ಜನ ಇಂದ 4 ಜನ ಇರೋದು, ಆದ್ರಿಂದನೆ ಎಷ್ಟು ಬೇಕು ಅಷ್ಟೇ ಮಾಡ್ಕೊಂಡಿದ್ದೀನಿ ಕ್ವಾಂಟಿಟಿ. ನೋಡಿ ಈ ರೀತಿ ಚೆನ್ನಾಗಿ ಎಲ್ಲ ಮಾಡ್ಕೊಳ್ಳಿ, ಸ್ವಲ್ಪ ಸಾಫ್ಟ್ ಆಗುತ್ತೆ. ಈ ರೀತಿ ಲಾಸ್ಟ್ ಎಂಡಿಂಗಲ್ಲಿ ಜಾಸ್ತಿ ಉರಿಲಿ ಕೊಟ್ಟು ಸ್ವಲ್ಪ ರೋಸ್ಟ್ ಮಾಡ್ಕೋಬಿಡಿ ಅಷ್ಟೇ. ಬನ್ನಿ ನೋಡಿ ಎಲ್ಲ ರೆಡಿಯಾಗಿದೆ. ಬನ್ನಿ ಒಂದು ಪ್ಲೇಟಿಗೆ ಸರ್ವ್ ಮಾಡೋಣ ಇವಾಗ. ನೋಡಿ ನಾನು ಪ್ಲೇಟ್ಗೆಲ್ಲ ಸರ್ವ್ ಮಾಡ್ತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ಈರುಳ್ಳಿ, ಈರುಳ್ಳಿ ಜಾಸ್ತಿ ಇದ್ದಷ್ಟು ಚೆಂದನೆ, ಯಾಕಂದರೆ ಈರುಳ್ಳಿ ಗೋಬಿಗೆ ಈರುಳ್ಳಿನೇ ಕಾಂಬಿನೇಷನು. ಅದಕ್ಕೇ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ. ನೋಡಿ ಈರುಳ್ಳಿ ಗೋಬಿ ರೆಡಿ. ಬನ್ನಿ ಫಸ್ಟು ಟೇಸ್ಟು ಅವಳಿಗೆ ತಿನ್ನಿಸ್ಬಿಟ್ಟು ಹೇಗಿದೆ ಅಂತ ಅವಳನ್ನೇ ಕೇಳೋಣ. ನೋಡಿ ಈರುಳ್ಳಿ ಗೋಬಿ ರೆಡಿ. ಫಸ್ಟ್ ಅವಳಿಗೆ ಒಂದು ಸ್ಪೂನ್ ತಿನ್ನಿಸ್ಬಿಟ್ಟು ಹೇಗಿದೆ ಏನಿದೆ ಟೇಸ್ಟು ಅಂತ ಅವಳನ್ನೇ ಕೇಳೋಣ. ಯಾಕೆ ಹೇಳಿ, ಸುಳ್ಳು ಹೇಳ್ಬಿಡ್ತಾಳೆ, ಅದಕ್ಕೆ ನಾನು ಒಂದ್ಸಲ ಟೇಸ್ಟ್ ಮಾಡ್ತೀನಿ. ಆಮೇಲೆ ಸುಳ್ಳು ಹೇಳ್ಬಿಟ್ಲೆ ಅವಳು ಹೇಗಿದೆ ಅಂತ ಅಂದ್ಬಿಟ್ಟು, ಅದಕ್ಕೋಸ್ಕರನೇ. ನೋಡಿ ಏನೋ ಚೆನ್ನಾಗಿದೆ ಅಂತ ಹೇಳ್ತಾರೆ, ನಾವು ಕ್ಯಾಶುಲಿ ಆಗಿ ಎಲ್ಲ ಎಲೆ ಕೊಸ್ತು ಹೂ ಕೊಸ್ತು ಇದನ್ನೇ ತಿಂತಾ ಇರ್ತೀವಿ. ಆದ್ರಿಂದ ಇವತ್ತು ಇರಲಿ ಚೇಂಜಸ್ ಅಂತ ಅಂದ್ಬಿಟ್ಟು ಈರುಳ್ಳಿ ಗೋಬಿ ಮಾಡ್ಕೊಂಡು ಕೊಟ್ಟಿದ್ದೀನಿ. ಆದ್ರೂ ಚೆನ್ನಾಗಿದೆ, ಇನ್ನೊಂದ್ಸಲ ತಿನ್ನೋಣ ಅನಿಸ್ತಾ ಇದೆ, ಅದಕ್ಕೆ ತಿನ್ಬಿಡ್ತೀನಿ. ನಿಜವಾಗ್ಲೂ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸೂಪರ್ ಆಗಿ ಬಂದಿದೆ ನೋಡಿ, ಫೈನಲಿ ಮಾಡ್ಕೊಂಡು ಕೊಟ್ಟಿದ್ದೀನಿ. ಇಂತ ಇದ್ದಾಳೆ, ನನ್ನ ಕೆಲಸ ಮುಗೀತು, ಏನಿದ್ರೆ ಅವಳು ಮಾತಾಡ್ತಾಳೆ, ಅವಳನ್ನ ಕೈಲೇ ಮಾತಾಡ್ಸ್ಕೊಳ್ಳಿ. ಇನ್ನು ಬಾಯಲ್ಲಿದೆ, ಮಾತಾಡ್ತೀನಿ. ನಿಜವಾಗ್ಲೂ ಸೂಪರ್ ಆಗಿದೆ, ಸಖತ್ತಾಗಿದೆ. ನೀವು ಕೂಡ ಟ್ರೈ ಮಾಡಿ, ಟ್ರೈ ಮಾಡಿಬಿಟ್ಟು ಯಾವ ರೀತಿ ಬಂದಿದೆ ಅಂತ ಹೇಳಿ. ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು, ಅಷ್ಟು ಸಖತ್ತಾಗಿ ಮಾಡಿದ್ದಾರೆ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನೀವು ಕೂಡ ಟ್ರೈ ಮಾಡಿ, ಟ್ರೈ ಮಾಡಿಬಿಟ್ಟು ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಹೇಳಿ. ಮತ್ತು ನಮ್ಮ ಒಂದು ಚಾನಲ್ಗೆ ನಿಮ್ಮ ಒಂದು ಸಪೋರ್ಟ್ನ ನಂಗೆ ಬೇಕೇ ಬೇಕು. ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ, ಮತ್ತು ಕಮೆಂಟ್ಸ್ನ ಮಾಡ್ತಾ ಇದ್ದೀರಾ. ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಕಮೆಂಟ್ಸ್ ಮಾಡ್ತೀರಾ ಅಂತ ಅಂದ್ಬಿಟ್ಟು. ತುಂಬ ಖುಷಿ ಆಗ್ತಿದೆ. ಅವ್ರಿಗೆಲ್ಲರಿಗೂ ಯಾರ್ಯಾರು ಕಮೆಂಟ್ಸ್ ಮಾಡಿದ್ದೀರೋ ಅವರೆಲ್ಲರಿಗೂ ಕೂಡ ಆದಷ್ಟು ನಾನು ಫ್ರೀ ಮಾಡಿಕೊಂಡು ರಿಪ್ಲೈ ಮಾಡಿದ್ದೀನಿ. ಆಲ್ರೆಡಿ ನಾನು 2 ಡೇಸ್ ಆಯಿತು ವಿಡಿಯೋ ಅಪ್ಲೋಡ್ ಮಾಡಿ, ಯಾಕೆಂದರೆ ಸ್ವಲ್ಪ ನಂದು ಪರ್ಸ್ನಲಿ ಕೆಲಸಗಳಿದ್ದಿದ್ದರಿಂದ ನಾನು ಯಾವುದೇ ಒಂದು ವಿಡಿಯೋ ಮಾಡೋದಕ್ಕಾಗಿಲ್ಲ. ಹಾಗಾಗಿ ಇವತ್ತು ನಾನು ವಿಡಿಯೋ ಮಾಡಿದ್ದೀನಿ. ನಿಮ್ಗೆಲ್ಲರಿಗೂ ಕೂಡ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡೋದಂತೂ ಮರಿಬೇಡಿ, ಹಾಗೆ ಶೇರ್ ಮಾಡಿ ಮತ್ತು ನಂಗೆ ಸಪೋರ್ಟ್ ಮಾಡಿ. ತಪ್ಪದಂಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಬಟನ್ ಅನ್ನು ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಹೀಗೆ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಟೇಕ್ ಕೇರ್, ಬಾಯ್.